ಜನವರಿ ಇಪ್ಪತ್ತೆಂಟು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಪೌಲನು ಪಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನ ದೇವರು ತನಗೆ ತಿಳಿದಿರುವ ಹಾಗೆ ನಮಗೆ ಏನು ಬೇಕೋ ಅದನ್ನು ನಮಗೆ ಬೇಡಿಕೆ ಇಲ್ಲದೆ ತನ್ನ ವಾಗ್ದಾನದಂತೆ ಏಕೆ ಪೂರೈಸಬಾರದು ಎಂಬ ಪ್ರಶ್ನೆ ಉದ್ಭವಿಸಬಹುದು ಅದು ಹಾಗಲ್ಲ ಏಕೆಂದರೆ ನಾವು ಎಲ್ಲಕ್ಕೂ ಮುಂಚಿತವಾಗಿ ನಮ್ಮ ಹೃದಯ ಧೋರಣೆಯಂತೆ ಆತನಿಂದ ಸಹಾಯ ಹೊಂದಿ ಅದರ ಉಪಯೋಗವನ್ನು ಪಡೆಯಬಹುದಾಗಿದೆ ಹೀಗಿದ್ದರೂ ದೇವರು ನಮ್ಮಲ್ಲಿ ಇದುವರೆವಿಗೂ ಮತ್ತು ಈಗಲೂ ತೋರಿಸುವ ಕಾಳಜಿಯ ವಿಷಯವಾಗಿ ಸಾಕಷ್ಟು ಮೆಚ್ಚುಗೆಯನ್ನು ನಾವು ವ್ಯಕ್ತಪಡಿಸುವುದಿಲ್ಲ ಎನ್ನುವುದು ನಮಗೆ ಖಚಿತವಾಗಿ ತಿಳಿದಿದೆ ಇದಲ್ಲದೆ ನಾವು ಪ್ರಾರ್ಥನೆ ಮಾಡುತ್ತಾ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸುತ್ತಿರುವ ಸ್ಥಿತಿಯಲ್ಲಿಯೂ ಆತನು ನಮ್ಮನ್ನು ಇದುವರೆವಿಗೂ ನಡೆಸಿದ ಹಾಗೂ ಈಗಲೂ ನಡೆಸುತ್ತಿರುವ ವಿಷಯದ ಬಗ್ಗೆ ಅರ್ಧದಷ್ಟು ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಿಲ್ಲ ಆದರೆ ಮುಂದೆ ಮುಂದೆ ಸಾಗುತ್ತಾ ಹೋಗುವಾಗ ದೇವರು ನಮ್ಮನ್ನು ಸಂಪೂರ್ಣವಾಗಿ ತಿಳಿದಿರುವಂತೆ ನಾವು ಅವುಗಳ ವಿವರಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ